ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿರುವ ಚೊಚ್ಚಲ ಬಜೆಟ್ನಲ್ಲಿ ಗದಗ ಯಲವಿಗೆ ರೈಲು ಮಾರ್ಗಕ್ಕೆ 640 ಕೋಟಿ ರೂಪಾಯಿ ಹಣವನ್ನು ನೀಡಿದ್ದಕ್ಕೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಶುಕ್ರವಾರ ಮಾಜಿ ಶಾಸಕ ಜಿಎಸ್ ಗಡ್ಡದೇವರಮಠ್ ಗಂಗಣ್ಣ ಮಹಾಂತೇಶ್ ಶೆಟ್ಟರ್ ಇವರ ನೇತೃತ್ವದಲ್ಲಿ ಪಟ್ಟಣದ ಪಾದಗಟ್ಟಿ ಹತ್ತಿರ ಇರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಮಯದಲ್ಲಿ ಮಾತನಾಡಿದ ಅವರು, ಲಕ್ಷ್ಮೇಶ್ವರ ತಾಲೂಕಿನ ಜನತೆಯ ಬಹುದಿನಗಳ ಬೇಡಿಕೆಯಾಗಿದ್ದ ಗದಗ ಯಲವಿಗೆ ರೈಲು ಮಾರ್ಗ ಅದನ್ನು ಇಂದು ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದಿದ್ದಾರೆ. ಹಾಗೂ ರೈತ ಮುಖಂಡ ಬಸಣ್ಣ ಬೆಂಡಿಗೇರಿ ಅವರು ಸಹ ಮಾತನಾಡಿದ್ದು, ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಚೊಚ್ಚಲ ಬಜೆಟ್ನಲ್ಲಿ ರೈತರಿಗೆ ಸಾಕಷ್ಟು ಅನುಕೂಲಗಳನ್ನು ಕಲ್ಪಿಸಿದ್ದಾರೆ ಎಂದು ಅವರು ಸಹ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಮಯದಲ್ಲಿಯೇ ವ್ಯಾಪಾರಸ್ಥರಾದಂತಹ ಮತ್ತು ಹಿರಿಯರಾದಂತಹ ಚಂಬಣ್ಣ ಬಾಳೆಕಾಯಿ, ಬಸಣ್ಣ ಮಹಾಂತೇಶ್ ಶೆಟ್ಟರ್ ಮತ್ತು ಎಂಆರ್ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಮ್ಮ ಇಲ್ಲಿಯ ವ್ಯಾಪಾರಿ ಬಂಧುಗಳು ವಿಶೇಷವಾಗಿ ತಮ್ಮದೇ ಆದಂತಹ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ನೆನೆಯದೇ ಇರಲಾರೆ. ಎಲ್ಲರ ಒಂದು ವಿಶೇಷವಾದಂತಹ ಸಹಕಾರ ಪ್ರೀತಿ ಇವತ್ತು ನಮ್ಮನ್ನು ಮುಟ್ಟಿಸ್ತು. ಅಷ್ಟೇ ಅಲ್ಲ, ಆದರೆ ಇದಕ್ಕೊಂದು ಪ್ಲಸ್ ಪಾಯಿಂಟ್ ಅನ್ನುವಂಗ, ಯಾವಾಗ ಬಸವರಾಜ ಬೊಮ್ಮಾಯಿಯವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದಂತಹ ಸಂದರ್ಭದಲ್ಲಿ ನಮ್ಮೂರಿಗೆ ಒಂದು ಹೊಸ ಚೇತನವಾದಂತಹ ಶಕ್ತಿ ನಿರ್ಮಾಣ ಆಯಿತು. ಯಾಕಂದ್ರೆ ಇವತ್ತು ನಮಗೂ ನಿಮಗೂ ಎಷ್ಟು ಇವತ್ತು ಯಲಿಬಿ ಸ್ಟೇಷನ್ಗೆ ಇವತ್ತು ಗದಗ ಕನೆಕ್ಷನ್ ಗದಗಿಗೆ ಜಂಕ್ಷನ್ ಆಗ್ತದೆ, ಯಲಿಬಿ ಜಂಕ್ಷನ್ ಆಗ್ತದೋ ಅದರ ಹತ್ತಪಟ್ಟಷ್ಟು ಇವತ್ತು ಸವಣೂರು ಸಿಕ್ಕಾಂ ಕ್ಷೇತ್ರ ಕುಸಿತಕ್ಕೆ ಅಷ್ಟೇ ಆನಂದ ಆಗಿದೆ. ಅದಕ್ಕೆ ಕಾರಣ ಅಂತಂದ್ರೆ ಇವತ್ತು ಯಲಿಬಿ ಸ್ಟೇಷನ್ ಜಂಕ್ಷನ್ ಆಗಿ ಇವತ್ತು ಮಾರ್ಪಾಡಾಗ್ತದೆ. ಈ ಬಜೆಟ್ ಬಗ್ಗೆ ಆಡದೆ ಮಾಡುವನು ರೂಢಿಯೊಳಗೆ ಉತ್ತಮ. ಆ ರೀತಿ ಬಸವರಾಜ ಬೊಮ್ಮಾಯಿಯವರು ಇವತ್ತು ಮಂಡಿಸಿದಂಥ ಬಜೆಟ್ ರೈತರಿಗೆ ಅತ್ಯಂತ ಶ್ರೇಷ್ಠವಾದ, ಪೂರಕವಾದ, ಕೃಷಿಗೆ ಪೂರಕವಾದ ಒಂದು ಶ್ರೇಷ್ಠ ಬಜೆಟ್ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾವ ರೀತಿ ಅಂತಂದರೆ 33,700 ಕೋಟಿ ರೂಪಾಯಿ ಬಜೆಟನ್ನು ಕೃಷಿಗೆ ಮೀಸಲಿಟ್ಟಿದ್ದಾರೆ ಅವರು. ಜೊತೆಗೆ ಕೆರೆ ತುಂಬಿಸುವಂಥ ಯೋಜನೆ, ಆಮೇಲೆ ಕುರಿಗಾಹಿಗಳಿಗೆ 5 ಲಕ್ಷ ರೂಪಾಯಿ ಶೆಡ್ ಕಟ್ಕೊಳ್ಳೋಕೆ ಒಂದು ಯೋಜನೆ ಮಾಡ್ಯಾರ. ಆನಂತರ 100 ಗೋಶಾಲೆ, 100 ಪಶು ಆಸ್ಪತ್ರೆ ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಬಜೆಟ್. ಅದರ ನಂತರ ರೇಷ್ಮೆ ಬೆಳೆಗಾರರಿಗೆ 10,000 ರೂಪಾಯಿಗಳನ್ನು ಒಂದು ಟನ್ಗೆ ಪ್ರೋತ್ಸಾಹಧನ ಅಂತೇಳಿ ಮೀಸಲಿರಿಸಿದ್ದಾರೆ ಕೃಷಿ ಬಜೆಟ್ ಒಳಗೆ. ಅದೇ ರೀತಿ ಗುಲ್ಬರ್ಗಾ ಮತ್ತು ಬೆಳಗಾವಿದೊಳಗೆ ಕೃಷಿ ಕಾಲೇಜನ್ನು ಸ್ಥಾಪನೆ ಮಾಡೋಕ್ಕೆ ಬಜೆಟ್ನಲ್ಲಿ ಮೀಸಲಿರಿಸಿದ್ದಾರೆ. ಇದು ಕೃಷಿಗೆ ಅತ್ಯಂತ ಯೋಗ್ಯವಾದಂಥ ಬಜೆಟ್ ಅಂತ ನಾನು ಹೇಳಬಹುದು. ಅದೇ ರೀತಿ ಹೈಟೆಕ್ ರೇಷ್ಮೆ ಮಾರುಕಟ್ಟೆಯನ್ನು ಹಾವೇರಿ ಮತ್ತು ಗುಲ್ಬರ್ಗಾದಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಯೋಜನೆ. ಅದೇ ರೀತಿಯಾಗಿ ಸವಣೂರಲ್ಲಿ ಒಂದು ಆಯುರ್ವೇದಿಕ್ ಕಾಲೇಜ್ ನಿರ್ಮಾಣಕ್ಕೂ ರೊಕ್ಕ ತೆಗೆದಿಟ್ಟಿದ್ದಾರೆ ಅವರು. ಈ ರೀತಿ ಯೋಜನೆಗಳನ್ನು ನೋಡಿದಾಗ ಇದು ಕೃಷಿಗೆ ಪೂರಕವಾದಂಥ ಅತ್ಯಂತ ಹೆಮ್ಮೆಯ ಬಜೆಟ್ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಆ ನಂತರ ನಮ್ಮ ಲಕ್ಷ್ಮೇಶ್ವರದ ಬಹುದಿನದ ಕನಸು, ನಮ್ಮ ಹಿರಿಯರೆಲ್ಲ ಕೂಡಿಕೊಂಡು ಅದನ್ನು ಮಾಡ್ಯಾರಲ್ಲಿಗೆ ಯಾವುದೇ ಒಂದು ವಿಚಾರ ಇರಲಿ, ಲಕ್ಷ್ಮೇಶ್ವರದ ಒಂದು ಅಭಿವೃದ್ಧಿ ವಿಚಾರದೊಳಗೆ ಬಂದಾಗ ನಮ್ಮ ಎರಡು ಕಣ್ಣುಗಳನ್ನು ತಿಳ್ಕೊಂಡು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಊರಿನ ಅಭಿವೃದ್ಧಿಗೆ ನಮ್ಮಂಥ ಹಿರಿಯರನ್ನು ಅದನ್ನು ಒಳ್ಳೆಯ ರೀತಿಯಾಗಿ ಊರನ್ನು ಅಭಿವೃದ್ಧಿ ಪಥದತ್ತ ಒಯ್ತಾರ ಅಂತ ತಿಳ್ಕೊಂಡು ಹೇಳ್ತಾನೆ. ನಾನು ಎರಡು ಮಾತು ವಿರಾಮ ಕೊಡ್ತೀನಿ.